ಕನಕಪುರವನ್ನ ಬೆಂಗಳೂರಿಗೆ ಸೇರಿಸುತ್ತೇವೆ ಎಂಬ ಡಿಕೆಶಿ ಹೇಳಿಕೆಗೆ ಮಾಜಿ ಸಿಎಂ ಎಚ್ಚರಿಕೆ ಕೌಂಟರ್ ಕೊಟ್ಟಿದ್ದಾರೆ. ಏಳು ಜನ್ಮ ಎತ್ತಿ ಬಂದರು, ರಾಮನಗರ ಜಿಲ್ಲೆ ಛಿದ್ರ ಮಾಡಲು ಆಗಲ್ಲ, ಇದನ್ನ ಡಿಕೆಶಿ ಅರಿತುಕೊಳ್ಳಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಕನಕಪುರ ಬೆಂಗಳೂರಿಗೆ ಸೇರಿಸುತ್ತೇವೆ ಅಂದ್ರೆ ಜನ ತಿರುಗಿ ಬಿಡ್ತಾರೆ, ಚೂರು ಚೂರು ಮಾಡಲು ರಾಮನಗರವೇನು ಕಲ್ಲು ಬಂಡೆಯಾ ಅಂತ ದಳಪತಿ ಪ್ರಶ್ನೆ ಮಾಡಿದ್ದಾರೆ. ಬೆಟ್ಟಗುಡ್ಡ ಲೂಟಿ ಮಾಡಿ ವಿದೇಶಗಳಿಗೆ ಸಾಗಿಸಿ ಹಣ ಮಾಡಿಕೊಳ್ಳುವ ಅಡ್ಡ ಬಂದವರ ಜೀವ ತೆಗೆಯುವ ಬುದ್ಧಿವಂತಿಕೆ ನನಗಿಲ್ಲ ಅಂತ ಡಿಕೆಶಿ ವಿರುದ್ಧ ಮುಗಿಬಿದ್ದಾರೆ. ಬಡವರ ಜಮೀನಿಗೆ ಬೇಲಿ ಹಾಕಿದ್ದು, ಕಲ್ಲುಬಂಡೆ ಲೂಟಿ ಮಾಡಿದ್ದು, ಕನಕಪುರದಲ್ಲಿ ದಾದಾಗಿರಿ ಗುಂಡಾಗಿರಿ ಮಾಡಿ ಈಗ ಕನಕಪುರವನ್ನ ಬೆಂಗಳೂರಿಗೆ ಸೇರಿಸಿ ಇನ್ನೊಂದು ಮಾಫಿಯಾ ಕಟ್ಟೋದು ನಿಮ್ಮ ತಲೆಯಲ್ಲಿ ಇರುವ ಆಲೋಚನೆಯೇ ಅಂತ ಡಿಕೆ ವಿರುದ್ಧ ಕೆಂಡಕಾರಿದ. ಕನಕಪುರ ತಾಲೂಕು ಬೆಂಗಳೂರಿಗೆ ಸೇರಿಸುವ ವಿಚಾರದ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಅಶೋಕ್ ವಾಗ್ದಾಳಿ ನಡೆಸಿದ್ದು, ಕಾಂಗ್ರೆಸ್ ಸರ್ಕಾರ ತುಗಲಕ್ ರೀತಿ ಮಾಡ್ತಾ ಇದೆ, ಕನಕಪುರ ಬೆಂಗಳೂರಿಗೆ ಸೇರಿಸಿದ್ರೆ ಜನರ ಪಾಡೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರನ್ನ ಅವ್ಯವಸ್ಥೆ ತಾಣ ಆಗೋಕೆ ಬಿಡಲ್ಲ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯ 4 ವರ್ಷ ಹಣ ಕೇಳಬೇಡಿ ಅಂತಿದ್ದಾರೆ. ಕನಕಪುರ ರಾಮನಗರ ಮಾಗಡಿ ಎಲ್ಲಾ ಸೇರಿಸಿದ್ರೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋಕೆ ಅನುಕೂಲ ಅಂತ ಅಶೋಕ್ ಲೇವಡಿ ಮಾಡಿದ್ರು. ಈ ಹಿಂದೆ ಒಬ್ಬ ತುಗಲಕ್ ಇದ್ದ, ಅವನು ಹೀಗೆ ಮಾಡ್ತಾ ಇದ್ದ, ತಮಿಳುನಾಡಿನ ಹೊಸೂರು ಬೆಂಗಳೂರಿಗೆ ಸೇರಿಸಬೇಡಿ, ನಿಮ್ಮ ಗೆಳೆಯ ಸ್ಟಾಲಿನ್ ಜೊತೆ ಮಾತಾಡಿ ಸೇರಿಸಿ ಎಲ್ಲವನ್ನ ಸೇರಿಸಿ ಬೆಂಗಳೂರು ಹಾಳು ಮಾಡಿ ಅಂತ ಡಿಕೆಶಿ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ಬೆಳಗಾವಿ ವ್ಯಾಮೋಹ ಹೋಗದೆ ಈ ಸರ್ಕಾರ ಉದ್ಧಾರ ಆಗೋದಿಲ್ಲ, ನೈತಿಕ ನೆಲೆಗಟ್ಟಲ್ಲಿ ನಮ್ಮನ್ನ ಎದುರಿಸೋಕೆ ಡಿಕೆ ಶಿವಕುಮಾರ್ಗೆ ಶಕ್ತಿ ಇಲ್ಲ ಅಂತ ಡಿಕೆಶಿ ವಿರುದ್ಧ ಸಿಪಿ ಯೋಗೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮನ್ನ ಒಂದು ರೀತಿಯಲ್ಲಿ ಅವರು ತಾತ್ಸಾರವಾಗಿ ಕಾಣ್ತಾರೆ, ನಾವು ಎತ್ತುವ ಪ್ರಶ್ನೆಗೆ ಅವರು ಉತ್ತರ ಕೊಡೋಕೆ ಆಗಲ್ಲ. ಕಾವೇರಿ ವಿಷಯದಲ್ಲಿ ಯಾರು ಇಷ್ಟೊಂದು ಬೇಜವಾಬ್ದಾರಿಯಾಗಿ ನಡೆದುಕೊಂಡಿಲ್ಲ? ಹಳೆ ಮೈಸೂರು ಭಾಗದಲ್ಲಿ ಶಿವಕುಮಾರ್ಗೆ ಜನರು ಶಾಪ ಹಾಕ್ತಾ ಇದ್ದಾರೆ, ಶಿವಕುಮಾರ್ ವಿರುದ್ಧ ಜನರು ಕೋಪದಿಂದ ಕುಳಿತುಕೊಂಡಿದ್ದಾರೆ. ಅಧಿಕಾರ ಕೊಟ್ಟಿದ್ದೇವೆ ಅಂತ ಸುಮ್ಮನೆ ಆಗಿದ್ದಾರೆ, ಸಮಯ ಸಂದರ್ಭಕ್ಕಾಗಿ ಜನರು ಕಾಯ್ತಾ ಇದ್ದಾರೆ. ಬೆಂಗಳೂರು ಸಚಿವರಾಗಿ ನೀರಾವರಿ ಸಚಿವರಾಗಿ ಶಿವಕುಮಾರ್ ಫೇಲೂರ್ ಆಗಿದ್ದಾರೆ, ಅವರಿಗೆ ಇನ್ನೂ ಬೆಳಗಾವಿ ವ್ಯಾಮೋಹ ಹೋಗಿಲ್ಲ. ಬೆಳಗಾವಿ ವ್ಯಾಮೋಹ ಹೋಗದೆ ಈ ಸರ್ಕಾರ ಉದ್ಧಾರ ಆಗೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಕನಕಪುರವನ್ನ ಬೆಂಗಳೂರಿಗೆ ಸೇರಿಸುತ್ತೇವೆ ಎಂಬ ಡಿಕೆಶಿ ಹೇಳಿಕೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದು, ಈ ಪ್ರಶ್ನೆಯನ್ನ ಡಿಕೆಶಿ ಶಿವಕುಮಾರ್ ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. ಇದೀಗ ಬೆಂಗಳೂರು ನಗರ ಬೆಳೀತಾ ಇರೋದು ನಿಜ. 2006ರಲ್ಲಿ 110 ಹಳ್ಳಿ ಸೇರಿಸಿದಾಗ 800 ಚದರ ಅಡಿ ಆಗಿದೆ. ಇದೀಗ ಬಹಳಷ್ಟು ಏರಿಯಾಗಳು ಅಭಿವೃದ್ಧಿ ಹೊಂದಿವೆ, ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳು ಸೇರಬಹುದು. ಆದರೆ ಕನಕಪುರ ಬೆಂಗಳೂರಿಂದ ಬಹಳ ದೂರ ಇದೆ. ಬೆಂಗಳೂರು ಸುತ್ತಮುತ್ತ ಇರುವ ಮಾಲೂರು, ಅನೇಕಲ್, ಹೊಸಕೋಟೆ, ಡಿಬಿಪುರ, ನೆಲಮಂಗಲ, ಮಾಗಡಿ, ಬಿಡದಿ ಭಾಗಗಳನ್ನು ಸೇರಿಸಬಹುದು ಅಂತ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ದಳಪತಿ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಕನಕಪುರ ವಿಚಾರವಾಗಿ ಕಾಳಗ ನಡೀತಾ ಇತ್ತು. ಬೆಂಗಳೂರಿಗೆ ಕನಕಪುರ ತಾಲೂಕನ್ನ ಸೇರ್ಪಡೆ ಮಾಡುವ ಬಗ್ಗೆ ಡಿಕೆಶಿ ನೀಡಿದ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿಗೆ ನಿಜವಾಗಲೂ ಕಾಮನ್ ಸೆನ್ಸ್ ಇಲ್ಲ, ಎಚ್ಡಿಕೆ ಅವರ ತಂದೆಯನ್ನ ಕೇಳಿ ತಿಳಿದುಕೊಳ್ಳಲಿ ಅಂತ ಎಚ್ಡಿಕೆ ವಿರುದ್ಧ ಡಿಕೆಶಿ ಹರಿಹಾಯಿತು. ರಾಮನಗರನು ನಮ್ದೇ, ಮಾಗಡಿ ಚನ್ನಪಟ್ಟವೂ ನಮ್ಮದೇ, ಆಡಳಿತಕ್ಕಾಗಿ ಕೆಲವು ಭಾಗಗಳನ್ನ ಮಾಡಿಕೊಂಡಿದ್ದಾರೆ ಅಂತ ದಳಪತಿ ವಿರುದ್ಧ ಡಿಕೆಶಿ ಕಿಡಿಕಾರಿದ್ರು. ಎಚ್ಡಿಕೆ ಏನ್ ಬೇಕಾದ್ರೂ ಹೇಳಲಿ, ತಲೆ ಕೆಡಿಸಿಕೊಳ್ಳಲ್ಲ, ರಾಮನಗರ ಜಿಲ್ಲೆ ಮಾಡಿದ್ದೀನಿ, ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂತ ಯಾರು ಬೇಕಾದರೂ ಕ್ರೆಡಿಟ್ ತಗೊಳ್ಳಿ, ನನಗೆ ತೊಂದರೆ ಇಲ್ಲ. ರಾಮನಗರದಲ್ಲಿ ಇರೋ ತಾಲೂಕುಗಳು ಬೆಂಗಳೂರದ್ದು, ದಾಖಲೆ ತೆಗೆಸಿ ಕುಮಾರಸ್ವಾಮಿ ಫಸ್ಟ್ ನೋಡಲಿ ಅಂತ ಎಚ್ಡಿಕೆ ವಿರುದ್ಧ ಡಿಸಿಎಂ ಡಿಕೆಶಿ ಹರಿಹಾಯ್ದಿದ್ದಾರೆ. ಕನಕಪುರವನ್ನ ಬೆಂಗಳೂರಿಗೆ ಸೇರಿಸುವ ಡಿಕೆಶಿ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಡಿಕೆಶಿ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ತಮ್ಮ ಹೇಳಿಕೆಗೆ ಡಿಕೆ ಶಿವಕುಮಾರ್ ಯೂಟರ್ನ್ ಹೊಡೆದಿದ್ದಾರೆ. ಕನಕಪುರವನ್ನ ಬೆಂಗಳೂರು ಜಿಲ್ಲೆಗೆ ಸೇರಿಸುವ ಉದ್ದೇಶವಿಲ್ಲ, ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಬಾಂಡಿಂಗ್ ಉಳಿಸಿಕೊಳ್ಬೇಕು, ಬೆಂಗಳೂರಿನ ಜೊತೆ ಅಸ್ಮಿತೆಯನ್ನ ನಾವು ಉಳಿಸಿಕೊಳ್ಬೇಕು, ಬೆಂಗಳೂರು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಹೇಳಿದ್ದೇವೆ, ಕನಕಪುರವನ್ನ ಬೆಂಗಳೂರಿಗೆ ಸೇರಿಸುವ ಉದ್ದೇಶ ನನಗೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ನಡುವೆ ಕನಕಪುರ ಫೈಟ್ ಜೋರಾಗಿದೆ. ಇದರ ನಡುವೆ ಕುಮಾರಸ್ವಾಮಿ ವಿರುದ್ಧ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಕನಕಪುರವನ್ನ ಬೆಂಗಳೂರಿಗೆ ಸೇರಿಸಿದ್ರೆ ತಪ್ಪೇನಿದೆ? ಒಕ್ಕಲಿಗರಲ್ಲಿ ಡಿಕೆ ಶಿವಕುಮಾರ್ ಅವರು ಬೆಳೀತಾ ಇದ್ದಾರೆ, ಆದ್ರಿಂದ ಡಿಕೆ ಶಿವಕುಮಾರ್ ಅನ್ನ ನೋಡಿದ್ರೆ ಎಚ್ಡಿಕೆಗೆ ಹೊಟ್ಟೆ ಕಿಚ್ಚು ಅಂತ ಕಿಡಿಕಾರಿದ್ರು. ಕುಮಾರಸ್ವಾಮಿ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಜೊತೆ ಬಂದಾಗ ಬಿಜೆಪಿಯನ್ನ ಕೋಮುವಾದಿ ಅಂತ ಬೈತಾರೆ, ನಮ್ಮನ್ನ ಬಿಟ್ಟು ಬಿಜೆಪಿ ಜೊತೆ ಹೋದಾಗ ಕಾಂಗ್ರೆಸ್ನ ಬೈತಾ ಇದ್ದಾರೆ, ಮತ್ತೆ ನಾವು ಅಧಿಕಾರ ಕೊಡ್ತೀವಿ ಅಂತ ಹೇಳಿದ್ರೆ ನಾಳೆ ಬಿಜೆಪಿಯವರನ್ನ ಬೈತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಈ ಹಿಂದೆ ಸಂಕ್ರಾಂತಿಗೆ ಸರ್ಕಾರ ಬದಲಾಗುತ್ತೆ ಎಂದಿದ್ದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಈಗ ಮತ್ತೆ ತಮ್ಮ ಹಳೆ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಂಕ್ರಾಂತಿ ಬಳಿಕ ಏನು ಆಗ್ತದೆ ಎಂದಿದ್ದೇನೆ, ನೋಡೋಣ. ಸಂಕ್ರಾಂತಿಗೆ ಸೂರ್ಯಪಥ ಬದಲಿಸ್ತಾನ,
ನಿಮ್ಮ ಕಚ್ಚಾಟದಲ್ಲಿ ನಿಮ್ಮ ಸರ್ಕಾರಕ್ಕೆ ಏನಾದರೂ ಆದರೆ ನಮ್ಮ ಮೇಲೆ ಹಾಕಬೇಡಿ. ನಿಮ್ಮ ಸರ್ಕಾರ ಬಿದ್ದು ಹೋದರೆ ನಮ್ಮ ದೂರಬೇಡಿ. ನಾವು ಅಮಾಯಕರು ಅಂತ ಕಾಂಗ್ರೆಸ್ ಸರ್ಕಾರದ ಪತನದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮುಗಿಬಿದ್ದಿದ್ದು ರಾಜಕೀಯದಲ್ಲಿ ವಿಲನ್ ಅಂದ್ರೆ ಅದು ಮಿಸ್ಟರ್ ಕುಮಾರಸ್ವಾಮಿ ಅಂತ ಲೇಬಲ್ ಮಾಡಿದ್ರು. ಮೈತ್ರಿ ಸರ್ಕಾರ ಬೀಳುವಾಗ ಅಮೆರಿಕದಲ್ಲಿ ಕೂತಿದ್ದೆ. ಒಂದು ವರ್ಷ ಎರಡು ತಿಂಗಳು ತಾಜ್ ವೆಸ್ಟರ್ನ್ ನಲ್ಲಿ ಕಾಲ ಕಳೆದ್ರು. ಮೈತ್ರಿ ಸರ್ಕಾರ ಬೀಳಿಸಿದ್ದು ಬಿಜೆಪಿ ಅಂತ ಸದನದಲ್ಲಿ ಹೇಳಿದ್ರು. ಬೇಕಿದ್ರೆ ಸದನದ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಎಚ್ಚರಿಕೆಗೆ ಸಿಎಂ ತಿರುಗಿಟ್ಟುಕೊಂಡ್ರು. ಇದೇ ವೇಳೆ ದಳ ಕಮಲ ಮೈತ್ರಿ ಬಗ್ಗೆ ಮಾತನಾಡಿದ್ದು ಬಿಜೆಪಿ ಜೆಡಿಎಸ್ ನದ್ದು ಹೇಳವ ಕುರುಡರ ಕಥೆ. ಇವರ ಮೇಲೆ ಅವರು ಅವರ ಮೇಲೆ ಇವರು ಅವಲಂಬಿತರು. ಖಾಲಿ ಡಬ್ಬ ಮಾತ್ರ ಶಬ್ದ ಜಾಸ್ತಿ ಮಾಡುತ್ತೆ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸ್ತಾ ಇದ್ದಂತೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿರುದ್ಧ ಸಿಎಂ ಇಬ್ರಾಹಿಂ ಗರಂ ಆಗಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಲಿರುವ ಸಿಎಂ ಇಬ್ರಾಹಿಂಗೆ ವಿವಿಧ ರಾಜ್ಯದ ಜನತಾದಳದ ನಾಯಕರು ಜೊತೆ ಸಭೆ ಕರೆದಿದ್ದಾರೆ. ನಾಳೆ ಕೇರಳ, ಮಹಾರಾಷ್ಟ್ರ, ಬಿಹಾರ್ ರಾಜ್ಯದ ಜನತಾದಳದ ನಾಯಕರ ಜೊತೆ ಸಭೆ ಮಾಡ್ತಾ ಇದ್ದಾರೆ. ಜನತಾದಳ ನಮ್ಮದೇ, ಒರಿಜಿನಲ್ ಸ್ಟ್ರೆಂತ್ ನಾವೇ. ಮೀಟಿಂಗ್ ಮಾಡಿ ನಾವು ದೇವೇಗೌಡರಿಗೆ ಹೇಳ್ತೇವೆ, ನೀವು ಹಿರಿಯರು ಇದ್ದೀರಿ, ನಿಮ್ಮನ್ನು ನಾವು ತಂದೆ ಸ್ಥಾನದಲ್ಲಿ ಕಾಣ್ತಾ ಇದ್ದೇವೆ, ಮಕ್ಕಳ ಮಾತು ಕೇಳಿ ಹಾಳಾಗಬೇಡಿ ಅಂತ ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.